ಬೊಮ್ಮಾಯಿ ಸರ್ಕಾರದ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆಗೆ ಆದೇಶಿದ ಸಿದ್ದರಾಮಯ್ಯ ಸರ್ಕಾರ ಎಸ್ ಗುತ್ತಿಗೆದಾರ ಕೆಂಪಣ್ಣ ಫಾರ್ಟಿ ಪರ್ಸೆಂಟ್ ಆರೋಪವನ್ನ ಮಾಡಿದ್ರು ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ತನಿಖೆ ಅಂತ ಹೇಳಿದ್ದ ಸಿದ್ದರಾಮಯ್ಯ ಸೊ ಅದರಂತೆ ಈಗ ಸಿದ್ದು ಸರ್ಕಾರ ತನಿಖೆಗೆ ಆದೇಶವನ್ನ ಹೊರಡಿಸಿದೆ ಬಿಜೆಪಿ ಸರ್ಕಾರದ ವಿವಿಧ ಹಗರಣ ಇದ್ರ ಜೊತೆಗೆ ವಿವಿಧ ಹಗರಣಗಳ ತನಿಖೆಗೆ ಈಗ ಕೈ ಆದೇಶವನ್ನ ಹೊರಡಿಸಿದೆ ಎಸ್ ಬೊಮ್ಮಾಯಿ ಸರ್ಕಾರದ ಶೇಕಡ ನಲವತ್ತರಷ್ಟು ಕಮಿಷನ್ ಆರೋಪಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆಗೆ ಇದೀಗ ಸಿದ್ದು ಸರ್ಕಾರ ಆದೇಶಿಸಿದೆ ಇನ್ನು ಎಲ್ರಿಗೂ ಕೂಡ ಗೊತ್ತೇ ಇದೆ ಗುತ್ತಿಗೆದಾರ ಕೆಂಪಣ್ಣ ಫಾರ್ಟಿ ಪರ್ಸೆಂಟ್ ಆರೋಪ ಕೂಡ ಮಾಡಿದ್ರು ಇನ್ನು ಈ ಹಿಂದೆನೆ ಆಗ್ಲೇನೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಾವು ತನಿಖೆ ಮಾಡೇ ಮಾಡಿಸ್ತೀವಿ ಅಂತ ಹೇಳಿದ್ದ ಸಿದ್ದರಾಮಯ್ಯ ಸೊ ಅದರಂತೆ ಈಗ ನ್ಯಾಯಾಂಗ ತನಿಖೆಗೆ ಆದೇಶವನ್ನ ಹೊರಡಿಸಿದೆ ಕೈ ಸರ್ಕಾರ ಎಸ್ ಏನು ಭಾರೀ ಬಹುಮತ ಪಡೆದುಕೊಂಡಿರುವಂತಹ ಕಾಂಗ್ರೆಸ್ ಚುನಾವಣೆಯಲ್ಲಿ ಬಿ ಜೆ ಪಿ ವಿರುದ್ಧ ಫಾರ್ಟಿ ಪರ್ಸೆಂಟ್ ಕಮಿಷನ್ ಸೇರಿದಂತೆ ಭ್ರಷ್ಟಾಚಾರದ ಆರೋಪಗಳನ್ನು ಕೂಡ ಮಾಡಿತ್ತು ಇನ್ನು ಎಲ್ರಿಗೂ ಕೂಡ ಗೊತ್ತು ಪೇ ಸಿ ಎಂ ಪೋಸ್ಟರ್ ಮೂಲಕ ಬಿ ಜೆ ಪಿ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಕಾಂಗ್ರೆಸ್ ವಾಗ್ದಾಳಿ ಕೂಡ ನಡೆಸಿತ್ತು ಇನ್ನು ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರು ಕೂಡ ಬಿ ಜೆ ಪಿ ಸರ್ಕಾರದ ವಿರುದ್ಧ ಶೇಕಡ ನಲವತ್ತರ ಕಮಿಷನ್ ಆರೋಪ ಕೂಡ ಮಾಡಿದರು ಈ ಆರೋಪವನ್ನೇ ಒಂದು ರೀತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಸ್ತ್ರವಾಗಿ ಬಳಸಿಕೊಂಡು ಪ್ರಚಾರ ಕೂಡ ನಡೆಸಿತ್ತು ಸೊ ನಾವು ಅಧಿಕಾರಕ್ಕೆ ಬಂದರೆ ತನಿಖೆಯನ್ನು ಮಾಡೇ ಮಾಡಿಸ್ತೀವಿ ಅಂತ ಹೇಳಿ ಸಿದ್ದು ಕೂಡ ಹೇಳಿದರು ಸೊ ಈಗ ಅಧಿಕಾರಕ್ಕೆ ಬಂದಿರುವಂತಹ ಸಿದ್ದರಾಮಯ್ಯ ಸರ್ಕಾರ ಬಿ ಜೆ ಪಿ ವಿರುದ್ಧ ತನಿಖಾಸ್ತ್ರವನ್ನು ಪ್ರಯೋಗ ಮಾಡಿದೆ ಸೊ ಈಗ ನ್ಯಾಯಾಂಗ ತನಿಖೆಗೆ ಆದೇಶವನ್ನು ಹೊರಡಿಸಿದೆ ಸಿದ್ದು ಸರ್ಕಾರ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ